ಈ ಸಂಕಷ್ಟಹರ ಗಣಪತಿಯ ಸನ್ನಿಧಾನದಲ್ಲಿ ನಾನು ನಿಮಗೊಂದು ಸಂತೋಷದ ಸುದ್ದಿ ಹೇಳ್ತೀನಿ. ನಿನ್ನೆ ನೀವು ಕೈದಿಗಳ ಪ್ರಶ್ನೆಗೆ ಉತ್ತರಿಸಿದ ರೀತಿ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ಇಂದಿಗೆ ನಿಮ್ಮ ತರಬೇತಿ ಮುಕ್ತಾಯ ಆಯಿತು. ಮುಂದಿನ ಶುಕ್ರವಾರ ನಮ್ಮ ಮಠದ ಹಿತೈಷಿಗಳಾದ ಹಿತಬೋಧಾನಂದ ಸ್ವಾಮಿಗಳು ಬರ್ತಾ ಇದ್ದಾರೆ. ಅವರು ನಿಮ್ಮನ್ನ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಯಾರು ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹೇಳ್ತಿರೋ ಅವರನ್ನೇ ಈ ಮಠದ ಮಠಾಧಿಪತಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ಳಿ. ತಯಾರಿ ಸಿಸ್ಟರ್, ದಿಸ್ ಇಸ್ ದಿ ಮಠ. ಐ ಆಮ್ ಟೆಲಿಂಗ್ ಕ್ಲೈಮ್ಯಾಕ್ಸ್ ಆಫ್ಟರ್ ವರ್ಡ್ಸ್. ಓ ಮೈ ಗಾಡ್, ಐ ಕ್ಯಾನ್ ಬಿಲೀವ್ ದಿಸ್. ಸಿಸ್ಟರ್, ನೀವು ಅಷ್ಟೊಂದು ಟೆನ್ಷನ್ ತಗೋಬೇಡಿ. ನಾವು ಹೋಗ್ತಿರೋ ಮಠ ಅಲ್ಲ ಇದು. ಇದು ಹುಡುಗರನ್ನ ಟ್ರೈನಿಂಗ್ ಕರ್ಕೊಂಡು ಹೋಗಿದ್ರು ಅಂತ ಹೇಳಿದಲ್ಲ, ಆ ಮಠ ಇದು. ಸೀ ದಿ ಸ್ಥಿತಿ, ಹೌ ಇಸ್ ದಿಸ್ ಹ್ಯಾಪನ್? ದಟ್ಸ್ ರಿಯಲಿ ಬ್ಯಾಡ್. ಈ ಮಠದವರು ಮಾಡಬಾರದನ್ನೇ ಮಾಡಿದ್ರು. ರಾಜಕೀಯ ಹಾದ್ರ ಪಟ್ಟಕ್ಕೋಸ್ಕರ ಕೊಲೆಗಳು. ಇವತ್ತು ನೋಡಿ ಈ ಮಠನ, ಕೇಳೋರು ದಿಕ್ಕಿಲ್ಲ. 5 ವರ್ಷದ ಕೆಳಗಡೆ ಮೆರೆದಿದ್ದ ಮಠ ಇವತ್ತು ಸ್ಮಶಾನ ಆಗೋಗ್ಬಿಟ್ಟಿದೆ. ದನಕಾಯ ಹುಡುಗರು ಒಳಗೆ ಬರಕ್ಕೆ ಹೆದರ್ತಾರೆ. ಇಲ್ಲಿದ್ದ ತಂಜನ್ ಸ್ವಾಮಿನ ಅವನ ಶಿಷ್ಯ ಕೊಂದ, ಅವನ ಜೈಲಲ್ಲೇ ಕೊಳ್ತು ಕೊಳ್ತು ಸತ್ತ. ಆ ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲಂತೆ. ಅವ್ರ 3 ಜನ ಡೆಬಿಲ್ಗಳಾಗಿದ್ದಾರೆ ಅಂತ ಜನಗಳು ಊರಿನ ಜನ ಮಾತಾಡ್ತಾರೆ. ನಾನು ಇಷ್ಟು ದಿನ ಓಡಾಡ್ತೀನಿ, ನನ್ನ ಕಣ್ಣಿಗೆ ಯಾವುದು ಬಿದ್ದಿಲ್ಲ. ಯಾಕೆಂದ್ರೆ ನಾನು ರಾಘವೇಂದ್ರ ಸ್ವಾಮಿ ಭಕ್ತ. ನನ್ ಬಗ್ಗೆ ಮಾತಾಡ್ತಿರೋದು ನನ್ನ ಬಗ್ಗೆ ಹೋಗ್ಲಿ ಬಿಡಿ, ನೀವೇ ಪಬ್ಲಿಸಿಟಿ ಇರಿ. ಬನ್ನಿ ಸಿಸ್ಟರ್, ಇಲ್ಲಿಂದ ಹೊರಟು ಬಿಡೋಣ ಆದರ್ಶಯುತವಾದ ಮಠಕ್ಕೆ. ಏನ್ರಿ ವಾತ್ಸಾಯ ಮಹಾಮುನಿ, ಮಠಾಧಿಪತಿ ಆಗಕ್ಕೆ ಎಲ್ಲಾ ಸಿದ್ಧತೆ ಆಯ್ತಾ? ನಮ್ಮೆಲ್ಲರ ಬ್ರಹ್ಮದಂಡದ ಮೇಲಾಣೆ. ನಾಳೆ ಅವರು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಗೊತ್ತಿದ್ರು ಹೇಳಲ್ಲ. ಸಾಹೇಬ್ರೆ, ಪೀಠ ಹತ್ತಕ್ ನೀವು ರೆಡಿನಾ? ಅನ್ನ ಹಾಕಕ್ಕೆ ಯುಕ್ತ ಇಲ್ಲ ಅಂದ್ರು ಅನ್ನ ಕಿತ್ಕೋಬಾರ್ದು ರೀ. ಏನ್ರಿ ಐಲ್ ಪೈಲು, ನಾಳೆ ಇಂಟರ್ವ್ಯೂ ಎಲ್ಲಾ ಪೈಲು ತಿರುವಾಕ್ಬಿಟ್ರ? ನಮ್ಮ ಓವರ್ ಆಕ್ಟಿಂಗ್ ನೋಡಿದ ಮೇಲೆ ಅವರೇ 2 ವರ್ಷ ಟ್ರೈನಿಂಗ್ ಜಾಸ್ತಿ ಮಾಡ್ಬಿಡ್ಬೇಕು, ಹಾಗಿರತ್ತೆ ನಮ್ಮ ಉತ್ತರ. ಏನ್ರಿ ಮಂಡ್ಯ ನಾಗೇಶ್, ನಾಳೆ ಬಂದವ್ರನ್ನ ಮೆಚ್ಚಿ ಸ್ವಾಮಿಗಳು ಆಗ್ಬಿಡ್ತಿರೋ? ನಾವ್ ಏಪ್ರಿಲ್ ಎಕ್ಸಾಮ್ ತಗೊಂಡ್ರು ಬರೆಯೋ ಸಪ್ಲಿಮೆಂಟ್ ಹಾಕನ, ಪಾಸ್ ಆಗೋದು ಯಾವಾಗ ಏನೋ, ಫಸ್ಟ್ ಟೈಮ್ಗೆ ಪಾಸ್ ಆಗೋದು ನಮ್ ಜಿಂದಗಿಲೇ ಇಲ್ಲ. ಏನ್ ರೇ ಕ್ವಾರ್ಟರ್ ಫುಲ್ ರೆಡಿನಾ? ಇವಾಗ ಏನೋ ಟ್ರೈನಿಂಗ್ ಜಾಸ್ತಿ ಆಗ್ಬೇಕು, ನಮ್ಮ ಅಣ್ಣ ತಮ್ದಿರ್ತಿರೋ ಫ್ರೆಂಡ್ಸ್ ಊಟ ತಿಂಡಿ ಮಾಡ್ಕೊಂಡು ಸಂತೋಷ ಇರ್ಬೇಕು ಅಷ್ಟೇ ತಾನೇ. ಯು ಡೋಂಟ್ ವರಿ, ಐ ಕ್ಯಾನ್ ಮ್ಯಾನೇಜ್. ದಾವನ್ ಬತ್ತನ ಬರ್ಲಿ ಹುಡುಗರ ಎತ್ತು. ನೀವೇನಂತೀರ್ರೀ ಸತ್ಯ ಹರಿಚಂದ್ರ ಡೋಪು? ಸತ್ಯ ಸತ್ಯ ಅಂತ ಹೇಳಿ ಅನ್ನ ಇಲ್ಲ ಮಾಡ್ಕೊಂಡ ಹರಿಚಂದ್ರ, ನಾನೇನ್ ಅವನಂಗ್ ದದ್ದಾನೆ ಮಸಣದ ಹೂ. ನಮ್ಮ ಹುಡುಗರು ಪರೀಕ್ಷೆಗೆ ಸಿದ್ಧವಾಗಿದ್ದಾರೆ, ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಅಪ್ಪಯ್ಯನವರ ಗರಡಿ ಹುಡುಗರು ಅಂದ ಮೇಲೆ ಯಾರನ್ನ ಆಯ್ಕೆ ಮಾಡುವುದು ಎಂದು ನಮಗೆ ತೋಚುತ್ತಿಲ್ಲ. ಅದಕ್ಕೆ ಪಕ್ಷಪಾತಿ ಅನ್ನಬಾರದು ಅಂತ ನಮ್ಮ ಮಧ್ಯೆ ಈ ತೆರೆ ಇದೆ. ನಾವು ಕೇಳುವ ಪ್ರಶ್ನೆಗಳಿಗೆ ಸಮಂಜಸವಾದ ಉತ್ತರ ನೀಡಿದವರನ್ನ ಆಯ್ಕೆ ಮಾಡ್ತೀವಿ. ಭಗವದ್ಗೀತೆಯ 19ನೇ ಅಧ್ಯಾಯದ 1 ಶ್ಲೋಕ ಹೇಳಿ. ಪಾರ್ಥಾಯ ಪ್ರತಿಬೋಧಿತ ಭಗವತೇ ನಾರಾಯಣ. ಇಲ್ಲ ಇಲ್ಲ, ಯೋಚನೆ ಮಾಡಿ ಹೇಳಿ. ನೀವು ಸ್ವಲ್ಪ ಮೆಮೊರಿ ಮಾಡ್ಕೊಳ್ಳಿ ಬುದ್ಧಿ. ನೀವು ಶಾನೆ ಹಿಂದೆ ಓದಿದ್ದು, ನಾನು ಮೊನ್ನೆ ಓದಿದ್ದು. ಈ ಮಠದ ಮಠಾಧೀಶನ ಗುರಿ ಏನು ಅಂತ ಹೇಳಿ. ಬೇರೆ ಯಾರಾದ್ರೂ ಕುಳ್ಳುಡುಗರಿಗೆ ಟೈಮ್ ಟೈಮ್ಗೆ ರೇಷನ್ ತಂದು ಹಾಕುದು, ಸ್ಲಮ್ಗೆ ಹೋಗಿ ಕ್ಲೀನ್ ಮಾಡೋದು, ಸಂತಕ್ಕೆ ಹೋಗಿ ಭಿಕ್ಷೆ ಎತ್ತುದು, ಮರ್ತ್ಬಿಟ್ಟಿದ್ದೆ, ಮಠದಾಗೆ ಊಟ ಮಾಡುಗುದು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಏನು? ಅದನ್ನ ಈ ಮಠ ಹೇಗೆ ಅರ್ಥೈಸುತ್ತೆ? ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ನಾನೇನ್ ಮಾಡ್ತೀನಿ? ಮಕ್ಕಳನ್ನ ಸೃಷ್ಟಿ ಮಾಡ್ತೀನಿ. ನಾನು ಒಂದೇ, ಬ್ರಹ್ಮನು ಒಂದೇ. ಅಹಂ ಬ್ರಹ್ಮಾಸ್ಮಿ. ಅವನ್ ಕ್ವಾಂಟಿಟಿ ಜಾಸ್ತಿ, ನನ್ನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ. ಹೆಂಗೆ ಅಸಂಬದ್ಧ ಉತ್ತರ? ಇವ್ರ ಮಕ್ಕಕ್ಕೆ ಇವತ್ತು ಸರಿಯಾಗಿ ನೆರಳಿಸ್ತೀನಿ ನೋಡ್ತೀನಿ. ಈ ಮಠದಲ್ಲಿ ಒಂದು ದೊಡ್ಡ ಕನ್ನಡಿ ಇಟ್ಟಿದ್ದೀವಿ, ಯಾಕೆ? ನಾನು ಬಂದಾಗಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಕೂಡ ಮಕ್ಕಳಿಗೆ ಕನ್ನಡಿ ಯಾಕೆ ಅಂತ. ಯಾಕೆ ಪ್ರಶ್ನೆಗೆ ಪ್ರಶ್ನೆ, ದೇವ್ರು ಇದಾನೆ ಅಂತ ಹೇಗೆ ಸಮರ್ಥಿಸ್ಕೊಳ್ತೀರಾ? ಅಲಸ್ಗೆ ದೇವ್ರು ಮೈ ಮೇಲೆ ಬರೋದಿಲ್ಲ, ಬಂದು ಡ್ಯಾನ್ಸ್ ಮಾಡೋದಿಲ್ಲ, ಅವ್ರಿಗೆ ತೆವಲು ಡ್ಯಾನ್ಸ್ ಮಾಡೋದಕ್ಕೆ ದೇವ್ರು ಇದಾನೆ ರೀ. ದೇವ್ರೆ ಹ, ಕರ್ಮ ಕಳಿಯೋದು ಹೇಗೆ?
ಅಣಬರಿಗೆ ಹೊಣೆಯಾರು ಬ್ರಹ್ಮ ಕೆತ್ ಕಳಿಸ್ಬಿಟ್ಟಿರ್ತಾನೆ ಅಡ್ಸಕಾಲಮ್ಮ ಅನ್ಭವಿಸ್ಬೇಕಷ್ಟೇ ವೇಣುಗೋಪಾಲ ಬಾಯಿ ಬಂದಿದ್ದೆಲ್ಲ ಮಾತಾಡ್ತಿದ್ಯೋ ತರಾತುರಲ್ಲಿ ಪರೀಕ್ಷೆ ಮಾಡ್ಬಿಟ್ಟು ಉತ್ತರ ಹೇಳು ಅಂತಂದ್ರೆ ಇನ್ನೊಂದ್ 6 ತಿಂಗಳ ವರ್ಷ ನಾವು ಕುಟ್ಕೊಂಡು ಕೇಳಿ ನೋಡಿ ನಾಟಕ ಆಡ್ತಿದ್ದೀರೇನ್ರು ಅಪ್ಪಯ್ಯನವ್ರೆ ಕೇಳ್ ಕದಂ ನಾಟಕ ಬಂದ್ ಅಲ್ರಿ ಟ್ರಸ್ಟಿಗಳ ಹತ್ರ ಹಣ ಇಸ್ಕೊಂಡು ಮಠ ದೇಶದ ತಯಾರು ಮಾಡ್ತೀನಿ ಅಂತ ಹೇಳಿ ಈ ಪುಂಡ್ರಿ ಜೊತೆ ಸೇರ್ಕೊಂಡು ಮಜಾ ಮಾಡ್ತಿದ್ದೀರೇನ್ರಿ ರಾಜಣ್ಣ ಇಲ್ಲ ಅಪ್ಪಯ್ಯನವ್ರೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಕಕ್ಕ ಬಿಕಿ ಸ್ವಾಮಿಯೇ